ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ಯಾನ್ ಇಂಡಿಯಾ ಸಿನಿಮಾ ಕೆಜಿಎಫ್ ಸಿನಿಮಾದಿಂದ ಬಿಗ್ ಅಪ್ಡೇಟ್ ಬಂದಿದೆ. 2018ಕ್ಕಿಂತ ಮುಂಚೆ ಕೆಜಿಎಫ್ ಅನ್ನೋದು ಒಂದು ಊರು ಮತ್ತು ಚಿನ್ನದ ಗಣಿಯಾಗಿತ್ತು. ಈಗ ಕೆಜಿಎಫ್ ಅನ್ನೋದು ಬರೀ ಸಿನಿಮಾ ಅಲ್ಲ, ಅದೊಂದು ಬ್ರ್ಯಾಂಡ್, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ಒಂದು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ತಯಾರಾಗಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಹೀಗೆ ಸದ್ದು ಮಾಡೋದು ಸುಮ್ಮನೆ ಅಲ್ಲ. ಕೆಜಿಎಫ್ ಇವೆಲ್ಲನ ಮೀರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಇನ್ ಇಂಡಿಯಾ ಆಗಿದೆ. ಕೆಜಿಎಫ್ ಚಿತ್ರದಿಂದ ಇಂದು ನಟಿ ರವೀನಾ ಟಂಡನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಹೊಸ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಕೆಜಿಎಫ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಹಾಗೂ ಚಿತ್ರತಂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ಟ್ವೀಟ್ ನಲ್ಲಿ ದ ಗ್ಯಾವೆಲ್ ಆಫ್ ಬ್ರುಟಾಲಿಟಿ ಅನ್ನೋ ಲೈನ್ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಇಲ್ಲಿ ಗ್ಯಾವೆಲ್ ಅಂತಂದ್ರೆ ಸುತ್ತಿಗೆ, ಬ್ರುಟಾಲಿಟಿ ಅಂತಂದ್ರೆ ಕ್ರೂರತೆ. ಹಾಗಾದ್ರೆ ರಮಿಕಾ ಸೇನ್ಗೂ ಸುತ್ತಿಗೆಗೂ ಏನ್ ಸಂಬಂಧ? ಮೊದಲು ಕೋರ್ಟ್ ನಲ್ಲಿ ಜಡ್ಜ್ ಆಗಿರಬಹುದಾ ಅನ್ನೋ ಅನುಮಾನ ಇದೆ. ಇನ್ನು ಬ್ರುಟಾಲಿಟಿ ಅಂದ್ರೆ ರಾಜಕೀಯಕ್ಕೆ ಬಂದ ಮೇಲೆ ಅವರು ಕ್ರೂರತೆ ತೋರಿಸಬಹುದು ಅಂತಾನಾ? ಇನ್ನು ರೆಡ್ ಕಲರ್ ಸೀರೆಯಲ್ಲಿರೋ ರಮಿಕಾ ಸೇನ್ ಸಂಸತ್ ನಲ್ಲಿ ಕೂತಿರೋದನ್ನ ನೋಡಬಹುದು. ಅವರು ಇಲ್ಲಿ ಭಾವುಕರಾಗಿರೋದನ್ನ ಗಮನಿಸಬಹುದು. ರಮಿಕಾ ಸೇನ್ ಅವರ ವ್ಯಕ್ತಿತ್ವ ಎಂತಹದ್ದು ಅನ್ನೋ ಸಂದೇಶ ಈ ಪೋಸ್ಟರ್ ನೀಡುತ್ತಿದೆ. ಇನ್ನೇನು, ಕೆಜಿಎಫ್ ಚಾಪ್ಟರ್ ಟು ಶೂಟಿಂಗ್ ಕೊನೆ ಹಂತ ತಲುಪಿದೆ. ಇತ್ತೀಚೆಗಷ್ಟೇ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಹೈದರಾಬಾದ್ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿರೋದು, ಆ ವಿಡಿಯೋ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇನ್ನು ದಸರಾ ಹಬ್ಬಕ್ಕೆ ಕೆಜಿಎಫ್ ಚಿತ್ರದಿಂದ ಟೀಸರ್ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಸ್ವಲ್ಪ ನಿರಾಶೆಯಾಗಿತ್ತು. ಆದ್ರೆ ರಮಿಕಾ ಸೇನ್ ಪೋಸ್ಟರ್ ಸ್ವಲ್ಪ ತೃಪ್ತಿ ತಂದಿದೆ ಅಂತ ಹೇಳಬಹುದು. ಕೆಜಿಎಫ್ ಚಿತ್ರತಂಡ ಹೈದರಾಬಾದ್ ನಲ್ಲಿ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿರುವ ಕಾರಣ ಟೀಸರ್ ಬಿಡುಗಡೆ ಮಾಡೋಕೆ ಆಗಿಲ್ಲ. ನಿಮ್ಗೆ ರಮಿಕಾ ಸೇನ್ ಪೋಸ್ಟರ್ ಹೇಗೆ ಅನ್ನಿಸ್ತು ಅದನ್ನ ಕಮೆಂಟ್ ನಲ್ಲಿ ಬರೀರಿ. ಈ ವಿಡಿಯೋಗೆ ಮ್ಯಾಕ್ಸಿಮಮ್ ಕಮೆಂಟ್ಸ್ ಬರಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕನ್ನಡ ಫಿಲ್ಮೋಲಜಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.